ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ಬೇಳೆಕಾಳುಗಳ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಅರ್ಧರ್ಧ ಕಪ್ಪು. 4-5 ಗಂಟೆ ನೆನೆಸ್ಕೊಂಡಿದ್ದೀನಿ, ಇದೆ ರುಬ್ಬಕ್ಕೆ ರೆಡಿ ಇದೆ. ಈರುಳ್ಳಿ 2, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸ್ವಲ್ಪ, ಜೀರಿಗೆ 1/4 ಟೀಸ್ಪೂನು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚೂರು ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ, ಎಣ್ಣೆ, ಕರಿಬೇವು, ಉಪ್ಪು, ಸ್ವಲ್ಪ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾ. ಈಗ ಜಾರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ, ಇನ್ನು ಮಿಕ್ಸಿ ಮಾಡೋಣ. ಈಗ ತರಿ ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡಿ. ತರಿ ತರಿಯಾಗಿರಬೇಕು, ಭಾಳ ನೈಸಾಗಿರುತ್ತೆ. ಎರಡು ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಕರಿಬೇವು, ಈರುಳ್ಳಿ 1 ನಿಮಿಷ ಹುರ್ಕೊಂಬಿಡೋಣ. ಇದೇನು ಕೆಂಪಗೆ ಆಗೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸರಿಪಡ. ಇಷ್ಟಾದರೆ ಸಾಕು, ತೆಗೆಯೋಣ ಇದನ್ನು. ಈಗ ಹಿಟ್ಟಿಗೆ ಹುರ್ಕೊಂಡಿರೋ ಈರುಳ್ಳಿ ಹಾಕೋಣ. ಜೀರಿಗೆ, ಸೋಡಾ, ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು, ಚೂರು ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪು ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಮನೆಯಾಗ ಚೆನ್ನಾಗಿ ಕಲಸ್ಕೊಂಬಿಡೋಣ. ಈಗ ಕಲಸ್ಕೊಂಡಿದ್ದೀನಿ ನೋಡಿ, ಈ ಹದಕ್ಕೆ ಕಲಸ್ಕೊಳ್ಳಿ. ಈಗ ಪಡ್ಡ ಹಂಚಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ರೆಡಿಯಾಗಿದೆ, ಎರಡು ಕಡೆಗೂ ಚೆನ್ನಾಗಿ ಬೆಂದಿದೆ. ಪ್ರೋಟೀನ್ಯುಕ್ತ ಬೇಳೆಕಾಳುಗಳ ಪಡ್ಡು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.